ನಮಸ್ಕಾರ, ನ್ಯೂಸ್ ವಿತ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ಎಚ್ಡಿಕೆ ಕಣ್ಣೀರಿಗೆ ಕರಗಲಿಲ್ಲ, ಸಿದ್ದು ಮಾತಿಗೆ ಮಣಿಯಲಿಲ್ಲ ಮತದಾರ. ಪ್ರಥಮ ಬಾರಿಗೆ ಕೆಆರ್ ಪೇಟೆಯಲ್ಲಿ ಖಾತೆ ತೆರೆದ ಬಿಜೆಪಿ. ಜೆಡಿಎಸ್ ಭದ್ರಕೋಟೆಯಲ್ಲಿ ನಾರಾಯಣಗೌಡ ಭರ್ಜರಿ ಗೆಲುವು. ಉಪಚುನಾವಣೆಯ ಸಮರದಲ್ಲಿ ಬಿಜೆಪಿಯ ಮೊದಲ ಗೆಲುವು. ದಿಗ್ವಿಜಯ ಸಾಧಿಸಿದ ಶಿವರಾಮ್ ಹೆಬ್ಬಾರ್. ಅನರ್ಹ ಮಾಡಿದವರು ಅನರ್ಹರಾಗಿದ್ದಾರೆ, ನಾನು ಅರ್ಹನಾಗಿದ್ದೇನೆ, ಹೆಬ್ಬಾರ್ ಅಭಿಮತ. ಸಿದ್ದರಾಮಯ್ಯ ವಿಪಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಲಿ. ಬಿಜೆಪಿಗೆ 12 ಸೀಟ್, ಕಾಂಗ್ರೆಸ್ಗೆ 2 ಸೀಟು ಬಂದಿದೆ. ನೈತಿಕತೆ ಇದ್ದರೆ ರಿಸೈನ್ ಮಾಡಿ, ಯಾರ ಶೋಕ್ ಕಿಡಿ. ಈಗ ವಾರ್ತೆಗಳ ವಿವರ. ಅನರ್ಹ ಶಾಸಕ ಎಂಬ ಹಣೆಪಟ್ಟೆ ಕಟ್ಟಿಕೊಂಡು ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಕಣಕ್ಕಿಳಿದಿದ್ದ ಬಿಜೆಪಿ ಅಭ್ಯರ್ಥಿ ಶಿವರಾಮ್ ಹೆಬ್ಬಾರ್ ಭರ್ಜರಿ ಗೆಲುವು ದಾಖಲೆ ಮಾಡಿದ್ದಾರೆ. ಬೈ ಎಲೆಕ್ಷನ್ನಲ್ಲಿ ಬಿಜೆಪಿಗೆ ಸಿಕ್ಕಿರುವ ಮೊದಲ ಗೆಲುವು ಇದಾಗಿದೆ. ಸಮ್ಮಿಶ್ರ ಸರ್ಕಾರದ ವೇಳೆ ಕಾಂಗ್ರೆಸ್ನಿಂದ ಹೊರಬಂದ ಅನರ್ಹ ಶಾಸಕ ಎಂಬ ಹಣೆಪಟ್ಟೆ ಕಟ್ಟಿಕೊಂಡಿದ್ದ ಶಿವರಾಮ್ ಹೆಬ್ಬಾರ್ ಬಿಜೆಪಿ ಪಕ್ಷದ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದರು. ಇದೀಗ ಅವರು ಬರೋಬ್ಬರಿ 27,000 ಮತಗಳ ಅಂತರದಿಂದ ಗೆಲುವು ದಾಖಲು ಮಾಡಿದ್ದಾರೆ. ಕಾಂಗ್ರೆಸ್ನಿಂದ ಭೀಮಣ್ಣ ನಾಯಕ್ ಹಾಗೂ ಜೆಡಿಎಸ್ನಿಂದ ಚೈತ್ರಾಗೌಡ ಅಭ್ಯರ್ಥಿಗಳಾಗಿ ಕಣಕ್ಕಿಳಿದಿದ್ದರು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ 66,290 ಮತಗಳನ್ನು ಪಡೆದು ಕೇವಲ 1,483 ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದರು. ಜೊತೆಗೆ ಬಿಜೆಪಿ ಅಭ್ಯರ್ಥಿಯಾಗಿ ಶಿವರಾಮ್ ಹೆಬ್ಬಾರ್ ಅವರ ಎದುರು ಅಲ್ಪ ಮತಗಳ ಅಂತರದಿಂದ ಶಿವನಗೌಡ ಪಾಟೀಲ್ ಸೋಲುಕೊಂಡಿದ್ರು. ಆದರೆ ಈ ಸಲ ಹೆಬ್ಬಾರ್ ಅವರಿಗೆ ಬೆಂಬಲ ನೀಡಿದರು. ಡಿಸೆಂಬರ್ 5 ನಡೆದ ಮತದಾನದಲ್ಲಿ 77% ಮತದಾನ ನಡೆದಿತ್ತು. ನೀವೆಲ್ಲ ನಿರೀಕ್ಷೆ ಮಾಡಿರ್ತಕ್ಕಂಥ ದೊಡ್ಡ ಬಹುಮತದಲ್ಲಿ ನಾನು ಈ ಕ್ಷೇತ್ರವನ್ನು ಗೆಲ್ತೇನೆ, ಭಾರತೀಯ ಜನತಾ ಪಾರ್ಟಿ ವಿಜಯವನ್ನು ಸಂಪಾದನೆ ಮಾಡುತ್ತೆ. ಈ ಮಾತನ್ನು ಆವತ್ತು ಹೇಳ್ತಾ ಇದ್ದೆ. ಆದರೆ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಈ ಜಿಲ್ಲೆಯನ್ನು ಕಳೆದ 3-4 ದಶಕದಿಂದ ಆಳಿರ್ತಕ್ಕಂಥವ್ರು ಇವೆಲ್ಲ ಸೇರಿ ಏನಾದರೂ ಮಾಡಿ ನನ್ನನ್ನು ಕಟ್ಟು ಹಾಕಬೇಕು, ನನ್ನ ಗೆಲುವಿನ ಓಟವನ್ನು ಬಗ್ಗಿಸಬೇಕು ಅಂತೇಳಿ ಪ್ರಯತ್ನ ಮಾಡಿದರು. ಆದರೆ ಸಾಧ್ಯ ಆಗಲಿಲ್ಲ. ಕ್ಷೇತ್ರ ಮತದಾರರು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸ, ಪ್ರೀತಿ ಮತ್ತು ಕ್ಷೇತ್ರದ ಅಭಿವೃದ್ಧಿಶೀಲ ರಾಜಕಾರಣವನ್ನು ನಾನು ಏನು ಮಾಡಿಕೊಂಡು ಬಂದಿದ್ದೇನೆ, ಅದಕ್ಕೆ ಕ್ಷೇತ್ರ ಮತದಾರ ನನ್ನನ್ನು ಬೆಂಬಲಿಸಿದ್ದಾನೆ. ರಾಜ್ಯದ ಮುಖ್ಯಮಂತ್ರಿಗಳು, ರಾಜ್ಯ ಅಧ್ಯಕ್ಷರು, ಇಡೀ ಭಾರತೀಯ ಜನತಾ ಪಾರ್ಟಿಯ ಪಡೆ, ಅನೇಕ ಶಾಸಕರು, ಸಚಿವರು ಹಗಲು ಏಳು ನನ್ನ ಕ್ಷೇತ್ರಕ್ಕಾಗಿ ದೈವದ ಕಾರ್ಯಕರ್ತ ಪಡೆ. ಕೆಆರ್ ಪೇಟೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಕೆಆರ್ ನಾರಾಯಣಗೌಡ ವಿಜಯ ಗಳಿಸುವ ಮೂಲಕ ಜೆಡಿಎಸ್ ಭದ್ರಕೋಟೆಯನ್ನ ಭೇದಿಸಿ ಬಿಜೆಪಿ ಖಾತೆಯನ್ನ ಮಂಡ್ಯದಲ್ಲಿ ಪ್ರತಿಷ್ಠಾಪಿಸಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಕೆಆರ್ ನಾರಾಯಣಗೌಡ ಜಯಗಳಿಸುವ ಮೂಲಕ ಜೆಡಿಎಸ್ ಭದ್ರಕೋಟೆಯನ್ನ ಭೇದಿಸಿ ಬಿಜೆಪಿ ಖಾತೆಯನ್ನ ಮಂಡ್ಯದಲ್ಲಿ ಪ್ರತಿಷ್ಠಾಪಿಸಿದ್ದಾರೆ. ತೀವ್ರ ಜಿದ್ದಾಜಿದ್ದಿನ ಕಣವಾಗಿದ್ದ ಕೆಆರ್ ಪೇಟೆ ವಿಧಾನಸಭೆಯಲ್ಲಿ ಜೆಡಿಎಸ್ನ ಪ್ರತಿಸ್ಪರ್ಧಿ ಬಿಎಲ್ ದೇವರಾಜ್ ಅವರನ್ನ ಪರಾಭವಗೊಳಿಸಿದ್ದಾರೆ. ಕಾಂಗ್ರೆಸ್ನ ಅಭ್ಯರ್ಥಿ ಮಾಜಿ ಶಾಸಕ ಕೆಬಿ ಚಂದ್ರಶೇಖರ್ ಅವರು 3ನೇ ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಳ್ಳಬೇಕಾಗಿದೆ. ಜೆಡಿಎಸ್ ತನ್ನ ನೆಲೆಯನ್ನ ಭದ್ರಪಡಿಸಿಕೊಳ್ಳಲು ಭಾರೀ ಪ್ರಚಾರ ನಡೆಸಿತ್ತು. ಮಾಜಿ ಪ್ರಧಾನಿ ದೇವೇಗೌಡರು, ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ, ಮಾಜಿ ಸಚಿವ ಎಚ್ ಡಿ ರೇವಣ್ಣ, ಸಂಸದ ಪ್ರಜ್ವಲ್, ಡಿಸಿ ತಮ್ಮಣ್ಣ ಸೇರಿದಂತೆ ಪಕ್ಷದ ಘಟಾನುಘಟಿಗಳು ಮೊಕ್ಕಾಂ ಹೂಡಿ ಪ್ರಚಾರ ನಡೆಸಿದ್ರು. ಅದೇ ರೀತಿ ಬಿಜೆಪಿ ಪಕ್ಷ ಈ ಕ್ಷೇತ್ರವನ್ನ ಪ್ರತಿಷ್ಠೆಯ ಕಣವಾಗಿ ಸ್ವೀಕರಿಸಿ ಮುಖ್ಯಮಂತ್ರಿ ಯಡಿಯೂರಪ್ಪ, ಸಚಿವ ವಿ ಸೋಮಣ್ಣ, ಆರ್ ಅಶೋಕ್, ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ್, ಶ್ರೀರಾಮುಲು ಸೇರಿದಂತೆ ಅನೇಕರು ಭಾರಿ ಪ್ರಚಾರ ನಡೆಸಿದ್ರು. ಕೆಆರ್ಪೇಟೆ ಚುನಾವಣೆಯ ಉಸ್ತುವಾರಿ ಹೊಣೆಯನ್ನ ಯಡಿಯೂರಪ್ಪ ಅವರ ಪುತ್ರ ಬಿವೈ ವಿಜೇಂದ್ರ ವಹಿಸಿದ್ದರು. ಬಿಜೆಪಿಯಲ್ಲಿ ಜಯ ಸಾಧಿಸುವ ಮೂಲಕ ಮಂಡ್ಯದಲ್ಲಿ ಮೊದಲ ಬಾರಿಗೆ ತನ್ನ ಖಾತೆ ತೆರೆದಂತಾಗಿದೆ. ಇಲ್ಲಿಗೆ ಬರ್ತೀವಿ. ಆಮೇಲೆ ಯಡಿಯೂರಪ್ಪ ಅವರು ಕುಲದೇವರು, ಅವರ ಆಶೀರ್ವಾದ ನನಗಾಗಿದೆ. ನಾನು ಈ ಭಗವಂತನ ಆಶೀರ್ವಾದ ಪಡ್ಕೊಂಡು ಅವ್ರ ಹತ್ರ ಹೋಗ್ತೀನಿ, ಹೋಗ್ಬೇಕು ಅಂತ ಬಂದಿದ್ದೆ. ತಾಲೂಕಿನ ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ, ಆಶೀರ್ವಾದ ಮಾಡಿದ್ರು. ಅವ್ರ ಬಗ್ಗೆ ಚಿಂತನೆ ಇರಲಿ ನನಗೆ, ಬಾಕಿ ಮಾತಾಡೋರು ಮಾತಾಡ್ಕೊಳ್ಳಿ ಬಿಡಿ, ಅದನ್ನೇನಾಗ್ತದೆ. ಅವ್ರಿಗೆ ತಕ್ಕ ಪಾಠ ಕಲಿಸಿದಾರಲ್ಲ, ತಕ್ಕ ಪಾಠ ಕಲಿಸಿದಾರಲ್ಲ. ಎಲ್ಲೋದ್ರು ನಾನು ಒಬ್ಬ ಬಡ ಕುಟುಂಬದಲ್ಲಿ ಜನ್ಮ ಪಡೆದು ಹೊಟ್ಟೆ ಬಟ್ಟೆಗಾಗಿ ದೇಶಾಂತರ ಹೋದವನು. 2ನೇ ಸಾರಿ ಶಾಸಕನ ಮಾಡ್ತು ಈ ತಾಲೂಕು, 3ನೇ ಸಾರಿ ಶಾಸಕನ ಮಾಡಿದೆ. ಈ ತಾಲೂಕಿನ ಋಣ, ಜಿಲ್ಲೆಯ ಋಣ ತೀರಿಸ್ಬೇಕು ಅನ್ನೋದು ಬಿಟ್ಟರೆ ಯಾವ ಸೇಡನ ರಾಜಕಾರಣ ನಾನು ಮಾಡೋಕ್ಕೆ ಹೋಗಲ್ಲ. ಈ ತಾಲೂಕು ಮೊದಲನೇ ಆಗಿ ಅಭಿವೃದ್ಧಿ. ಕಾಗವಾಡ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶ್ರೀಮಂತ ಪಾಟೀಲ್ ಬಹು ಅಂತರದ ಮತಗಳನ್ನ ಪಡೆದು ಭರ್ಜರಿ ಜಯ ಗಳಿಸಿದ್ದು, ಇದೀಗ ಕಾಗವಾಡದಲ್ಲಿ ಕೇಸರಿ ಬಾವುಟ ಹಾರಿದೆ. ಘಟಾನುಘಟಿಗಳೇ ಸ್ಪರ್ಧಿಸಿ ರೋಚಕತೆಯಿಂದ ಕೂಡಿದ ಕಾಗವಾಡ ಕ್ಷೇತ್ರದ ಉಪಚುನಾವಣೆಯ ಫಲಿತಾಂಶ ಪ್ರಕಟವಾಗಿದ್ದು, ಅನರ್ಹ ಶಾಸಕರಾಗಿದ್ದ ಶ್ರೀಮಂತ ಪಾಟೀಲ್ ಅರ್ಹರೆನಿಸಿಕೊಂಡಿದ್ದಾರೆ. 13 ಸುತ್ತಿನ ಮತ ಎಣಿಕೆ ಪ್ರಕ್ರಿಯೆ ಸಂಪೂರ್ಣಗೊಂಡಿದ್ದ ನಂತರ ಶ್ರೀಮಂತ ಪಾಟೀಲ್ 60,457 ಮತಗಳನ್ನು ಪಡೆದು ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿದ ರಾಜು ಕಾಗಿಗೆ 44,314 ಮತಗಳನ್ನು ಪಡೆದಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಶ್ರೀಮಂತ ಪಾಟೀಲ್ 16,143 ಮತಗಳ ಅಂತರದಲ್ಲಿ ಭಾರೀ ಜಯ ಸಾಧಿಸಿದ್ದು, ಕಾಗವಾಡದಲ್ಲಿ ಕೇಸರಿ ಬಾವುಟ ಹಾರಾಡುತ್ತಿದೆ. ಮತ ಎಣಿಕೆ ಪ್ರಾರಂಭವಾದಾಗಿನಿಂದಲೇ ಶ್ರೀಮಂತರ ಅವರ ಅಭಿಮಾನಿಗಳು ಗುಲಾಲ ಹಾಗೂ ಹಾರ ಹಿಡಿದು ಕಾತುರದಿಂದ ಕಾಯುತ್ತಿದ್ರು.
ಫಲಿತಾಂಶ ಹೊರ ಬರುತ್ತಿದ್ದಂತೆ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ. ಬೆಳಗಾವಿ ನಗರದ ಆರ್ಪಿಡಿ ವೃತ್ತದಲ್ಲಿ ಪರಸ್ಪರ ಗುಲಾಲ ಎರಚಿಕೊಂಡು ಕೈಯಲ್ಲಿ ಶಾಸಕರ ಭಾವಚಿತ್ರ ಹಿಡಿದು ಕುಣಿದು ಕುಪ್ಪಳಿಸಿದ್ದಾರೆ. ಕಾಗವಾಡ ಕ್ಷೇತ್ರದಲ್ಲಿ ತ್ಯಾತೆಯ ಹಿಂದೆ ಪ್ರಸಿದ್ಧಿ ಪಡೆದಿದ್ದ ಶ್ರೀಮಂತ ಪಾಟೀಲ್ ವಿರುದ್ಧ ಈ ಬಾರಿ ಸಬಲರಾಗಿ ರಾಜುಕಾಗೆ ತೊಡೆ ತಟ್ಟಿದ್ದು ಬಿರುಸಿನ ಪೈಪೋಟಿ ಎದ್ದು ಕಾಣುತ್ತಿತ್ತು. ಇದೀಗ ಬಹು ಅಂತರದ ಗೆಲುವಿನಿಂದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ತೋಳ್ಬಲವನ್ನ ಶ್ರೀಮಂತ ಪಾಟೀಲ್ ಹೆಚ್ಚಿಸಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳಾದಂಥ ನಮ್ಮ ಹೆಚ್ಚಿನ ಜನನಾಯಕರಾದಂಥ ನೇತೃತ್ವದಲ್ಲಿ ಈ ಚುನಾವಣೆ ನಡೆಯಿತು. ಚುನಾವಣೆಯಲ್ಲಿ ನಿರೀಕ್ಷೆಯಂತೆ ವಿಜಯ ಆಗಿದೆ. ಅದರಂತೆ ಈ ಚುನಾವಣೆಯಲ್ಲಿ ಇವತ್ತು ಬಹಳ ಸಂತೋಷ ಭಾರತೀಯ ಜನತಾ ಪಕ್ಷಕ್ಕೆ ಆಗಿದೆ ಅಂತ ಈ ಸಂದರ್ಭದಲ್ಲಿ ಇಷ್ಟಪಡ್ತೀವಿ. ಕಳೆದ 20 ವರ್ಷಗಳಿಂದ ಸತತವಾಗಿ ಭಾರತೀಯ ಜನತಾ ಪಕ್ಷದ ಪ್ರಾಬಲ್ಯ ಹೊಂದಿದ ಕಾಗವಾಡ ಮತ್ತು ಹಾವೇರಿ ಕ್ಷೇತ್ರದಲ್ಲಿ ಕಳೆದ 16 ತಿಂಗಳ ಹಿಂದೆ ಭಾರತೀಯ ಜನತಾ ಪಕ್ಷದ ಉಮೇದುವಾರರು ಸ್ಪರ್ಧಿಸಿದ್ದರು. ಇವತ್ತು ಆ 16 ತಿಂಗಳಲ್ಲಿ ಮಾತ್ರ ನಮ್ಮ ಕ್ಷೇತ್ರಗಳಿಗೆ ಬಹುಮತ ಸಿಗುತ್ತದೆ. ಬೆಳಗಾವಿ ಜಿಲ್ಲೆಯ ಅಥಣಿ ನಗರದಲ್ಲಿ ವಕೀಲರ ಮೇಲೆ ಹಲ್ಲೆಯನ್ನು ಖಂಡಿಸಿ ಪ್ರತಿಭಟನೆ ನಡೆಸಿದರು. ಕೌಟುಂಬಿಕ ನ್ಯಾಯಾಲಯದಲ್ಲಿ ಮೊನ್ನೆ ದಿವಸ ವಕೀಲರ ಮೇಲೆ ಹಲ್ಲೆಯಾಗಿದೆ. ಅಥಣಿ ವಕೀಲರ ಸಂಘದವರು ವಕೀಲರ ರಕ್ಷಣಾ ಕಾಯ್ದೆ ಜಾರಿ ಮಾಡುವ ಕುರಿತು ಕೋರ್ಟ್ ಕಲಾಪದಿಂದ ದೂರಳೆದು ಪ್ರತಿಭಟಿಸಿದ್ದರು. ತಹಸೀಲ್ದಾರರಿಗೆ ಮನವಿ ಸಲ್ಲಿಸಿದರು. ವಕೀಲರ ಮೇಲೆ ಪದೇ ಪದೇ ಹಲ್ಲೆಗಳು ಆಗುತ್ತಿವೆ, ಇದಕ್ಕಾಗಿ ವಕೀಲರಿಗೆ ರಕ್ಷಣೆ ಕೊಡಬೇಕೆಂದು ಅಥಣಿಯಲ್ಲಿ ಪ್ರತಿಭಟನೆ ವೇಳೆ ಲೆನಿನ್ ಹಳಿಂಗಳಿ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ರಾಘವೇಂದ್ರ ಹಳಿಂಗಳಿ, ಬಾಹುಬಲಿ ಮತ್ತು ಸೇರಿದಂತೆ ಎಲ್ಲರೂ ಇದ್ದರು. ವಕೀಲರ ಹೋರಾಟಕ್ಕೆ ವಕೀಲರ ಹೋರಾಟಕ್ಕೆ ವಕೀಲರ ಹೋರಾಟಕ್ಕೆ ಬೇಕೇ ಬೇಕು ಬೇಕೇ ಬೇಕು ವಕೀಲರ ಸಂರಕ್ಷಣೆ ಕಾಯ್ದೆ. ಕಾಗವಾಡ ಮತಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಶ್ರೀಮಂತ ತಾತ್ಯ ಪಾಟೀಲ್ ಅವರು 18,220 ಮತಗಳ ಅಂತರದಿಂದ ವಿಜಯಶಾಲಿಯಾಗಿದ್ದಾರೆ. ಶ್ರೀಮಂತ ಪಾಟೀಲ್ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಕಾರ್ಯಕರ್ತರು ಗುಲಾಲ ಎರಚಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದರು. ಬೈಕ್ ರ್ಯಾಲಿಯ ಮುಖಾಂತರ ಜಯಘೋಷ ಹಾಕುತ್ತಾ ಸಂಭ್ರಮಿಸುತ್ತಿರುವ ಬಿಜೆಪಿಯ ಅಭಿಮಾನಿಗಳು, ಎರಡನೇ ಬಾರಿಗೆ ಗೆಲುವು ಸಾಧಿಸಿ ಇತಿಹಾಸ ಸೃಷ್ಟಿಸುತ್ತಿರುವ ಬಿಜೆಪಿ ಅಭ್ಯರ್ಥಿ ಶ್ರೀಮಂತ ಪಾಟೀಲ್ ಅವರಿಗೆ ಕಾಂಗ್ರೆಸ್ ಅಭ್ಯರ್ಥಿ ರಾಜು ಗಾಗಿನ ಎರಡನೇ ಬಾರಿ ಸೋಲಿಸಿದ ಶ್ರೀಮಂತ ಪಾಟೀಲ್ ಕಾಗವಾಡ ಪಟ್ಟಣದ ಚನ್ನಮ್ಮ ಸರ್ಕಲ್ ನಲ್ಲಿ ವಿಜಯೋತ್ಸವ ಆಚರಿಸಿದ್ದರು. ರಮೇಶ್ ಜಾರಕಿಹೊಳಿ ಅವರು ಉಪಚುನಾವಣೆಯಲ್ಲಿ ಗೆದ್ದಿದ್ದರಿಂದ ಬಿಜೆಪಿ ಕಾರ್ಯಕರ್ತರು ಸಂಭ್ರಮಾಚರಣೆ ನಡೆಸಿದರು. ರಮೇಶ್ ಜಾರಕಿಹೊಳಿ ಅವರು ಉಪಚುನಾವಣೆಯಲ್ಲಿ ಗೆದ್ದಿದ್ದರಿಂದ ಬಿಜೆಪಿಯ ಕಾರ್ಯಕರ್ತರು ಹಾಗೂ ರಮೇಶ್ ಜಾರಕಿಹೊಳಿ ಅವರ ಬೆಂಬಲಿಗರು ಸಡಗರದಿಂದ ಸಂಭ್ರಮಾಚರಣೆ ನಡೆಸಿದರು. ಗೋಕಾಕ್ ರೋಡ್ನಲ್ಲಿ ಪರಸ್ಪರ ಸಿಹಿ ತಿನ್ನಿಸುವ ಮೂಲಕ ಪಟಾಕಿ ಹಚ್ಚಿ ಸಂಭ್ರಮಿಸಿದರು. ಜಾರಕಿಹೊಳಿ ಅವರು ಗೋಕಾಕ್ ಕ್ಷೇತ್ರದಿಂದ ಭರ್ಜರಿಯಾಗಿ ಗೆಲುವು ಸಾಧಿಸಿರುವಂತಹ ಹಿನ್ನೆಲೆಯಲ್ಲಿ ರಮೇಶ್ ಜಾರಕಿಹೊಳಿ ಅವರು ಬೆಂಬಲಿಗರಿಂದ ಅದ್ಭುತವಾದಂತಹ ಸಂಭ್ರಮಾಚರಣೆಯನ್ನು ಗೋಕಾಕ್ ನಗರದಲ್ಲಿ ಆಚರಣೆ ಮಾಡಲಾಯಿತು. ಬನ್ನಿ ಅವರನ್ನೇ ಕೇಳೋಣ, ರಮೇಶ್ ಜಾರಕಿಹೊಳಿ ಅವರು ಗೆದ್ದಿರುವಂತಹ ಹಿನ್ನೆಲೆಯಲ್ಲಿ ಏನು ಅವರು ಅಭಿಪ್ರಾಯ ವ್ಯಕ್ತಪಡಿಸುತ್ತಾರೆ ಅಂತ. ರಮೇಶ್ ಜಾರಕಿಹೊಳಿ ಅವರು ಗೆದ್ದಿಲ್ಲ, ಇದ್ರ ಬಗ್ಗೆ ಏನು ಹಿಂದಾದ್ರೆ ಯಾರು ಸೋಲಿಸೋದಿಲ್ಲ. ರಮೇಶ್ ಜಾರಕಿಹೊಳಿ ಅವರ ಕಡೆಯಿಂದ ನೀವು ಏನನ್ನ ಅಪೇಕ್ಷೆ ಮಾಡ್ತೀರಿ ಅಂದ್ರೆ ಏನನ್ನ ಅವ್ರ ಕಡೆಯಿಂದ ಬಯಸ್ತೀರಿ ನೀವು? ಅದು ಡಿ ಸಿ ಎಂ ಆದ ನಂತರ ಕೇಳಲ್ಲ, ಇದು ಅವರು ಹೇಳುವಂತ ಮಾತುಗಳು ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾರೆ. ಗೋಕಾಕ್ ತಾಲೂಕಿನ ಘಟಪ್ರಭಾದಲ್ಲಿ ಬಿಜೆಪಿ ಕಾರ್ಯಕರ್ತರು ಮುಖಂಡರು ಸಂಭ್ರಮಾಚರಣೆ ನಡೆಸಿದರು. ಗೋಕಾಕ್ ತಾಲೂಕಿನ ಘಟಪ್ರಭಾದಲ್ಲಿ ಬಿಜೆಪಿ ಕಾರ್ಯಕರ್ತರು ಸಂಭ್ರಮಾಚರಣೆ ನಡೆಸಿದರು. ವಿಧಾನಸಭಾ ಉಪಚುನಾವಣೆಯಲ್ಲಿ ಬರೆಸಿದ್ದಾರೆ ಆ ವಿಜಯೋತ್ಸವವನ್ನ. ಇವತ್ತು ನಾವು ಏನು ಮಲ್ಲಾಪುರ ವಿಠಲ್ ಮಂದಿರದಿಂದ ಲಕ್ಷ್ಮೀದೇವಿ ಗುಡಿ ಇರ್ಬೋದು, ದುರ್ಗಾದೇವಿ ದೇವಸ್ಥಾನ ಇರ್ಬೋದು, ಅಂಬೇಡ್ಕರ್ ಭವನದಿಂದ ಇವತ್ತು ಮುರ್ಜು ಸರ್ಕಲ್ವರೆಗೆ ಬಂದು ಇವತ್ತು ನಮ್ಮ ಕೊಟ್ಟರು. ಆದರೂ ರಮೇಶನಾ ಜಾರಕಿಹೊಳಿ ಅವರು ಯಾವುದೇ ತಲೆನೋವು ಕೆಡಿಸಿಕೊಳ್ಳದೆ ಅವರು ಅನರ್ಹರಾಗಿ ಬಂದು ನಮ್ಮ ಎಸ್ ಯಡಿಯೂರಪ್ಪನವರಿಗೆ ಅತ್ಯಂತವಾದ ಒಂದು ಮುಖ್ಯಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ ಅಂದರೆ ಅದು ರಮೇಶನಾ ಜಾರಕಿಹೊಳಿ ಅವರು.
ಮತ್ತು ಇನ್ನೂವರೆಗೆ ನಮ್ಮ ಕೋಕಾಕ್ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಭದ್ರಕೋಟೆಯನ್ನು ಇವತ್ತಿನ 2019 ಇಸ್ವಿಗೆ ರಮೇಶಣ್ಣ ಜಾರಕಿಹೊಳಿ ಅವರು ಕಾಂಗ್ರೆಸ್ ಭದ್ರಕೋಟೆಯನ್ನು ಛಿದ್ರ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ನಂದೀಶ್ವರ 0 ಗ್ರಾಮದಲ್ಲಿ ಮಕ್ಕಳ ಸಂತೆಯನ್ನು ಆಯೋಜಿಸಲಾಗಿತ್ತು. ಶಿಕ್ಷಕರು ಹಾಗೂ ಶಿಕ್ಷಕಿಯರು ಕೂಡಿಕೊಂಡು ಚಿಕ್ಕ ಮಕ್ಕಳೊಂದಿಗೆ ಈ ಮಕ್ಕಳ ಸಂತೆ ಎನ್ನುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಶಾಲೆಯ ಅಧ್ಯಕ್ಷ ಮಹಾಂತೇಶ್ ಪೂಜಾರ್, ಎಂಎಚ್ ಜುಲ್ಪಿ, ಸಿಎಲ್ ಶಿರ್ಗಾರ್, ಅಶೋಕ್ ಮಡಿವಾಳ್, ಬಸವರಾಜ್ ಮಡಿವಾಳ್, ಬಂದಿನವಾಸ್ ಮುಲ್ಲಾ, ಗುಂಡೂರಾವ್ ಕಾಂಬಳೆ, ಶಾಲೆಯ ಮುಖ್ಯ ಶಿಕ್ಷಕರಾದ ಸುಜಾತಾ ಪೂಜಾರಿ, ಅನೇಕ ಗಣ್ಯಮಾನ್ಯರು ಪಾಲ್ಗೊಂಡಿದ್ದರು. ಅಧ್ಯಕ್ಷತೆ ವಹಿಸಿದ ಪೂಜಾರಿ ಅವರು ಮಾತನಾಡಿ, ಶಾಲೆಯಲ್ಲಿ ಇಂತಹ ಕಾರ್ಯಕ್ರಮವನ್ನ ಮಾಡುವುದರಿಂದ ಮಕ್ಕಳಲ್ಲಿ ತಿಳುವಳಿಕೆ ಹೆಚ್ಚಾಗುತ್ತದೆ ಎಂದು ತಿಳಿಸಿದರು. ಕೊಣ್ಣೂರು ಗ್ರಾಮದಲ್ಲಿ ಬಿಜೆಪಿ ಕಾರ್ಯಕರ್ತರು ಹಾಗೂ ಮುಖಂಡರು ಗೆಲುವಿನ ವಿಜೃಂಭಣೆಯಿಂದ ಆಚರಿಸಿದರು. ಕೊಣ್ಣೂರು ಗ್ರಾಮದಲ್ಲಿ ಬಿಜೆಪಿ ಕಾರ್ಯಕರ್ತರು ಹಾಗೂ ಮುಖಂಡರು ಸೇರಿಕೊಂಡು ಸಂಭ್ರಮಾಚರಣೆ ನಡೆಸಿದರು. ರಾಜ್ಯದ 15 ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಬಿಜೆಪಿ ಗೆಲುವು ಸಾಧಿಸಿದ್ದು, ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ನೈತಿಕ ಹೊಣೆ ಹೊತ್ತು ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕೆ ರಾಜೀನಾಮೆ ನೀಡಲಿ ಎಂದು ಕಂದಾಯ ಸಚಿವ ಆರ್ ಅಶೋಕ್ ಆಗ್ರಹಿಸಿದ್ದಾರೆ. ಉಪಚುನಾವಣೆಯ ಫಲಿತಾಂಶ ಹೊರಬೀಳುತ್ತಿದ್ದು, ಬಿಜೆಪಿಗೆ 12 ಸೀಟುಗಳು ಲಭಿಸಿವೆ, ಕಾಂಗ್ರೆಸ್ಗೆ 2 ಸೀಟು ಎಂದು ಹೇಳಲಾಗುತ್ತಿದೆ. ಜೆಡಿಎಸ್ ಕರ್ನಾಟಕದ ಭೂಪಟದಲ್ಲಿ ಕಾಣೆಯಾಗುತ್ತಿದೆ ಎಂದು ಹೇಳಿದರು. ಸಿದ್ದರಾಮಯ್ಯ ಅವರಿಗೆ ನೈತಿಕತೆ ಇಲ್ಲ, ಹೀಗಾಗಿ ಅವರು ಕೂಡಲೇ ರಾಜೀನಾಮೆ ಕೊಡಬೇಕು. ಮುಂದಿನ ದಿನಗಳಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರನ್ನು ವಿಪಕ್ಷ ಸ್ಥಾನದಿಂದ ಕೆಳಗಿಳಿಸುವ ದೊಡ್ಡ ಪರ್ವವೇ ಆರಂಭವಾಗುತ್ತದೆ ಎಂದು ವಾಗ್ದಾಳಿ ನಡೆಸಿದರು. ಇದರಿಂದ ಅನಿಸುತ್ತೆ, ನನಗನ್ಸುತ್ತೆ ರಮೇಶ್ ಕುಮಾರ್ ತಪ್ಪು ಮಾಡಿದ್ದಾರೆ ಅಂತ ಇದರಿಂದ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಎರಡನೇದು, ಸಿದ್ದರಾಮಯ್ಯನವರು ನೈತಿಕತೆಯನ್ನು ತೋರಿಸ್ಬೇಕಾಗಿದೆ. ಅವರು ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಪದೇ ಪದೇ ಹೇಳ್ತಾ ಇದ್ರು. ಸರ್ಕಾರ ಬಿದ್ದೋಗ್ತೈತೆ, ನಾವು 12 ಸೀಟ್ ಗೆಲ್ತೀರಿ ಅಂತ ಅವ್ರಿಗೆ 2 ಸೀಟು ಗೆಲ್ಲಕ್ಕೂ ತಿಂಡ್ಕಾಡ್ತಾ ಇದ್ದಾರೆ. ಇನ್ನು ಅದು ಸೊನ್ನೆ ಆಗೋಗ್ತೈತೆ ಅನ್ನೋ ಗೊತ್ತಿಲ್ಲ. ಇನ್ನು ಜೆ ಡಿ ಎಸ್ ಅಂತೂ ಕರ್ನಾಟಕದ ಭೂಪಟದಲ್ಲಿ ಕಾಣೆ ಆಗ್ತಾ ಇದೆ ಜೆ ಡಿ ಎಸ್. ಗೋಕಾಕ್ ತಾಲೂಕಿನ ಘಟಪ್ರಭಾ ಗ್ರಾಮದಲ್ಲಿ ಬಿಜೆಪಿ ಕಾರ್ಯಕರ್ತರು ಹಾಗೂ ಮುಖಂಡರು ಭಾಜಾ ಭಜಂತ್ರಿ ಮುಖಾಂತರ ಗೆಲುವಿನ ಮೆರವಣಿಗೆ ಮಾಡಿದರು. ಗೋಕಾಕ್ ತಾಲೂಕಿನ ಘಟಪ್ರಭಾ ಗ್ರಾಮದಲ್ಲಿ ಬಿಜೆಪಿ ಕಾರ್ಯಕರ್ತರು ಹಾಗೂ ಮುಖಂಡರು ಭಾಜಾ ಭಜಂತ್ರಿಯ ಮುಖಾಂತರ ಗೆಲುವಿನ ಮೆರವಣಿಗೆ ನಡೆಸಿದರು. ಈ ಸಂದರ್ಭದಲ್ಲಿ ಬಿಜೆಪಿಯ ಮುಖಂಡರು ಮಾತನಾಡಿ ಸಂತೋಷ ವ್ಯಕ್ತಪಡಿಸಿದರು. ಗೋಕಾಕ್ ತಾಲೂಕಿನ ಸಾವಳಗಿ ಗ್ರಾಮದಲ್ಲಿ ಬಿಜೆಪಿ ಕಾರ್ಯಕರ್ತರು ಹಾಗೂ ಮುಖಂಡರು ಗೆಲುವಿನ ವಿಜೃಂಭಣೆಯನ್ನು ಆಚರಿಸಿದರು. ಗೋಕಾಕ್ ತಾಲೂಕಿನ ಸಾವಳಗಿ ಗ್ರಾಮದಲ್ಲಿ ಬಿಜೆಪಿ ಕಾರ್ಯಕರ್ತರು ಹಾಗೂ ಮುಖಂಡರು ಬಿಜೆಪಿ ಗೆಲುವಿನ ಬಗ್ಗೆ ಮಾತನಾಡಿ ಸಂಭ್ರಮಾಚರಣೆ ನಡೆಸಿದರು. ಪಿರಾಣೆ ಪಿರ್ ದಸ್ತಗಿರ್ ಸಾಬ್ ಉರುಸನ ಊರಿನ ಗಣ್ಯಮಾನ್ಯರು ಹಾಗೂ ಊರಿನ ಸಮಸ್ತ ಜನರು ಕೂಡಿಕೊಂಡು ಬಹಳ ಅದ್ದೂರಿಯಾಗಿ ಆಚರಿಸಿದರು. ದರ್ಗಾದ ಹೊಸ ಕಮಾನನ್ನ ಶಾಸಕ ಸತೀಶ್ ಜಾರಕಿಹೊಳಿ ಅವರಿಂದ ಉದ್ಘಾಟನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಊರಿನ ಹಿರಿಯರಾದ ಲಗಮನ್ನ ಪಾಟೀಲ್, ಸುಕ್ಕಪ್ಪ ಪಕಾಲಿ, ಶಿವಪ್ಪ ವನ್ನೂರಿ, ಗೌಸ್ ಗೋಕಾಕ್, ಚಾಂದ್ ಚೋಪದಾರ್, ಅಬ್ದುಲ್ ನಗಾರಚಿ, ದಾದನ್ ಬಸಾಪುರಿ, ಚಾಂದ್ ಮುಲ್ಲಾ, ಖಾಸಗಿ ವಾಹಿನಿಯ ಸಂಸ್ಥಾಪಕರಾದ ಎಂಎ ಬಸಾಪುರಿ, ಸಿದ್ದು ಸುನಗಾರ್ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಮೋದಿ ಮೋಡಿಯೋ ಎಡ್ಡಿ ಕೈ ಚಳಕವೋ ಗೊತ್ತಿಲ್ಲ. ಅತಂತ್ರವಾಗಿದ್ದ ರಾಜ್ಯದ ರಾಜಕೀಯಕ್ಕೆ ಇಂದು ಭದ್ರ ಬುನಾದಿ ಬಿದ್ದಿದೆ. 12 ಉಪಚುನಾವಣಾ ಕ್ಷೇತ್ರದಲ್ಲಿ ಕಮಲ ತನ್ನ ಆಧಿಪತ್ಯ ಸಾಧಿಸಿದ್ದು, ಬೆಳಗಾವಿ ಜಿಲ್ಲೆಯ 3 ಕ್ಷೇತ್ರಗಳು ಕೇಸರಿಮಯವಾಗಿದೆ. ಗೋಕಾಕ್ ಸಾಹುಕಾರ ಐ ಆಮ್ ಬ್ಯಾಕ್ ಎಂದ್ರೆ ಮಹೇಶ್ ಕುಮಟಳ್ಳಿ ಮತ್ತು ಶ್ರೀಮಂತ ಪಾಟೀಲ್
ಐ ಆಮ್ ಹಿಯರ್ ಎಂದು ಗೆದ್ದು ಬಿಗಿದ್ದಾರೆ. ಈ ಕುರಿತು ಒಂದು ಕಂಪ್ಲೀಟ್ ವರದಿ ಇಲ್ಲಿದೆ ನೋಡಿ. 2018ರಲ್ಲಿ ನಡೆದ ವಿಧಾನಸಭಾ ಚುನಾವಣೆ ಕೂಡ ರಾಜ್ಯ ಮತ್ತು ರಾಷ್ಟ್ರಮಟ್ಟದ ನಾಯಕರನ್ನ ಇಷ್ಟು ತಲೆ ಕೆಡಿಸಿಕೊಳ್ಳುವಂತೆ ಮಾಡಿರಲಿಲ್ಲ. ಆದರೆ 17 ಶಾಸಕರು ರಾಜೀನಾಮೆ ನೀಡಿ ಸಮ್ಮಿಶ್ರ ಸರ್ಕಾರಕ್ಕೆ ಅಡ್ಡಗಾಲು ಹಾಕಿ ಬಿಜೆಪಿಗೆ ಮೆಟ್ಟಿಲು ಕಟ್ಟಿಕೊಟ್ಟಿದ್ದೇ ತಡ ಅಂದಿನಿಂದಲೂ ಉಪಚುನಾವಣೆಗೆ ಸಿದ್ಧತೆ ನಡೆದಿತ್ತು. ಬಿಜೆಪಿ ಕಿರೀಟ ಉಳಿಸಿಕೊಳ್ಳಲು ಚಡಪಡಿಕೆಯಾದರೆ ಕಾಂಗ್ರೆಸ್ಗೆ ಮತ್ತೆ ಕುರ್ಚಿ ಕಿತ್ತುಕೊಳ್ಳುವ ಬಡಬಡಿಕೆ ಶುರುವಾಗಿತ್ತು. ಅದೆಲ್ಲದಕ್ಕೂ ಇಂದು ಬ್ರೇಕ್ ಬಿದ್ದಿದೆ. ಕಾಂಗ್ರೆಸ್ ಮತ್ತು ಜೆಡಿಎಸ್ಗೆ ಬೈ ಹೇಳಿ ಬಿಜೆಪಿಗೆ ಜೈ ಎಂದಿದ್ದಾರೆ. 15 ಕ್ಷೇತ್ರಗಳ ಪೈಕಿ 12 ಕ್ಷೇತ್ರಗಳಲ್ಲಿ ಕಮಲ ಅರಳಿದ್ದು ಬಿಎಸ್ವೈ ಸರ್ಕಾರ ಸೇಫ್ ಆಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ನೋಡುವುದಾದರೆ ಗೋಕಾಕ್, ಅಥಣಿ ಹಾಗೂ ಕಾಗವಾಡ ಕ್ಷೇತ್ರಗಳು ಎರಡು ಪಕ್ಷಗಳಿಗೆ ಪ್ರತಿಷ್ಠೆಯ ಸಂಕೇತವಾಗಿದ್ವು. ಗೋಕಾಕ್ನಲ್ಲಿ ರಮೇಶ್ ಜಾರಕಿಹೊಳಿ, ಕಾಗವಾಡದಲ್ಲಿ ಶ್ರೀಮಂತ ಪಾಟೀಲ್ ಮತ್ತು ಅಥಣಿಯಲ್ಲಿ ಮಹೇಶ್ ಕುಮಟಳ್ಳಿ ಈ ಮೂವರು ಅನರ್ಹರ ಭವಿಷ್ಯ ನಿರ್ಧಾರವಾಗಿತ್ತು ಚುನಾವಣೆ ಇದಾಗಿದ್ದು. ಆದರೆ ಈಗ ಮೂವರು ರಜೈಬೇರಿ ಭಾರಿಸಿ ಅನರ್ಹರಾಗಿದ್ದು ಅಭಿಮಾನಿಗಳ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ. ಗುಲಾಲ್ ಹರಿಸಿ ಪಟಾಕಿ ಸಿಡಿಸಿ ಕುಣಿದು ಕುಪ್ಪಳಿಸಿದ್ದಾರೆ. ಗೋಕಾಕ್ ಕ್ಷೇತ್ರದಲ್ಲಿ ಸಹೋದರರ ಸವಾಲ್ ಭರಾಟಿಯಾಗಿ ನಡೆದಿತ್ತು. ಕಾಂಗ್ರೆಸ್ನಿಂದ ಲಖನ್ ಜಾರಕಿಹೊಳಿ ಪೈಪೋಟಿಗಿಳಿದರೆ ಬಿಜೆಪಿಯಿಂದ ರಮೇಶ್ ಜಾರಕಿಹೊಳಿ ಅದೃಷ್ಟ ಪರೀಕ್ಷೆಗಿಳಿದಿದ್ರು. ಇಬ್ಬರು ಸಹೋದರರಿಗೆ ಅಶೋಕ್ ಪೂಜಾರಿ ಜೆಡಿಎಸ್ ಪಕ್ಷದಿಂದ ತೊಡೆದಟ್ಟಿ ನಿಂತಿದ್ರು. ಈ ತ್ರಿಕೋನ ಕಾದಾಟದಲ್ಲಿ ಲಖನ್ ಮತ್ತು ಪೂಜಾರಿ ಮಖಾಡಿ ಮಲಗಿದ್ದು ಗೋಕಾಕ್ ಸಾಹುಕಾರ ಬಹುಮತದ ಅಂತರದೊಳಗೆ ತಮ್ಮ ಆಧಿಪತ್ಯ ಸಾಧಿಸಿದ್ದಾರೆ. ಇವತ್ತು ಮಿಸ್ಟರ್ ರಮೇಶ್ ಕುಮಾರ್ ಅವರ ಮುಖಕ್ಕೆ ಹೊಡೆದಂತ ಜನ ತೀರ್ಮಾನ ಕೊಟ್ಟರೆ ಕಾನೂನು ಬಾಹಿರವಾಗಿ ನಮ್ಮನ್ನು ಶಾಸಕರನ್ನು ಅನರ್ ಮಾಡಿದ್ದಕ್ಕೆ ಇವತ್ತು ರಾಜ್ಯ ಜನತೆ ನಮಗೆ ಅಶ್ವ ಮಾಡಿದ್ರೆ ಹಾಗೂ ಭಾರತೀಯ ಜನತಾ ಪಾರ್ಟಿ ಪ್ರತಿಯೊಬ್ಬ ಸಾಮಾನ್ಯ ಕಾರ್ಯಕರ್ತರು ಎಲ್ಲ ದೊಡ್ಡ ಕಾರ್ಯಕರ್ತರು ದೊಡ್ಡ ಪ್ರಮಾಣ ದುಡಿದೋದಕ್ಕೆ ನನ್ನ ಕೋಟಿ ಕೋಟಿ ನಮನಗಳು. ಮೊದಲೇದಾಗಿ ಈ ಚುನಾವಣೆ ಭಾಳ ಧರ್ಮಯುತ ನಮಗೆ, ಯಾಕಪ್ಪ ನಾವು ಯಾವ ಆಶೆ ಆಕಾಂಕ್ಷೆಗೆ ನಾವು ರಾಜೀನಾಮೆ ಕೊಟ್ಟಿರಲಿಲ್ಲ. ನಾವು ಯಾರು ನಾವು ಮಂತ್ರಿಯಾಗಿ ಎಲ್ಲ ಎದುರು ಸಹಿತ ಕೊಟ್ಟಿದ್ದಕ್ಕೆ ಭಾಳಷ್ಟು ಜನ ನಮ್ಮನ್ನು ಮಾರಿಕೊಂಡರು, ದುಡ್ಡು ಕೊಟ್ಟರು. ಆ ಜನ ಇವತ್ತು ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯ ಜನತೆ ಇಂಥ ದೊಡ್ಡ ಪ್ರಭಾವ ಬಂದರೂ ಸಹಿತ ಅದನ್ನೆಲ್ಲ ಮರೆತು ಜನರು ಅತಿ ವಿಶೇಷವಾಗಿ ಅತ್ತಿನಿ ಮತ್ತು ಕಾಗವಾಡ ಮತ್ತು ಗೋಕಾಕದಲ್ಲಿ ಬಂದಂಥ ಪ್ರಭಾವ ನೋಡಿದ್ರೆ ನಮ್ಮ ವಿರೋಧಿಗಳು ನಾವು ಕಳೆದ ಕಾನೂನು ಹೋರಾಟದಲ್ಲಿ ದಿಲ್ಲಿಯಲ್ಲಿ ನಾವಿದ್ದಾಗ ಭಾಳಷ್ಟು ನಮ್ಮ ಮೇಲೆ ಅಪವಾದ ಮಾಡಿದ್ರು. ಶ್ರೀಮಂತ ಪಾಟೀಲ್ ಮತ್ತು ಕುಮಟಳ್ಳಿ ಅವರನ್ನ ಗೆಲ್ಲಿಸುವುದನ್ನ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ದೊಡ್ಡ ಸವಾಲಾಗಿ ತೆಗೆದುಕೊಂಡಿದ್ರು. ತಮ್ಮ ಉಪಮುಖ್ಯಮಂತ್ರಿ ಸ್ಥಾನವನ್ನ ಭದ್ರಪಡಿಸಿಕೊಳ್ಳುವ ಕಾರಣಕ್ಕೋ ಅಥವಾ ಪಕ್ಷದ ಗೆಲುವಿಗೋ ಕಾಲಿಗೆ ಚಕ್ರ ಕಟ್ಟಿಕೊಂಡು ಓಡಾಡಿದ್ರು. ಅದರ ಫಲವಾಗಿ ಅಥಣಿ ಮತ್ತು ಕಾಗವಾಡ ಕ್ಷೇತ್ರಗಳು ಕಮಲದ ತೆಕ್ಕೆಗೆ ಸೇರಿದ್ದು ಸವದಿ ಸಾಹಸಕ್ಕೆ ಎಲ್ಲರೂ ಭೇಷ್ ಅಂದಿದ್ದಾರೆ. ಎರಡೂ ಕ್ಷೇತ್ರವನ್ನ ಬಹಳ ದೊಡ್ಡ ಅಂತರದಿಂದ ಆಯ್ಕೆ ಮಾಡಿದ್ದಾರೆ. ನಾನು ಪಕ್ಷದ ಕಾರ್ಯಕರ್ತನಾಗಿ ತಾಲೂಕಿನ ಎಲ್ಲ ಮತದಾರರಿಗೆ ಮತ್ತು ಹಗಲಿನಲ್ಲಿ ದುಡಿದಿರ್ತಕ್ಕಂಥ ಕಾರ್ಯಕರ್ತರಿಗೆ ನಾನು ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಹೇಳಿಕ್ಕೆ ನಾನು ಬಯಸ್ತೇನೆ. ಇನ್ನು ಮಹೇಶ್ ಕುಮಟಳ್ಳಿಗೆ ತವರೂರಲ್ಲೇ ಕಾಲಿಡದಂತೆ ಜನರು ಧ್ವನಿ ಎತ್ತಿದ್ರು. ಅನರ್ಹರಿಗೆ ತಕ್ಕ ಪಾಠ ಕಲಿಸುತ್ತೇವೆಂದು ಸಿಡಿದೆದ್ದಿದ್ರು. ಇದನ್ನ ಕಣ್ಣಾರೆ ಕಂಡ ಕುಮಟಳ್ಳಿ ಭಯದ ಭೀತಿಯಲ್ಲಿ ಚುನಾವಣೆ ಎದುರಿಸಿದ್ದು ಇದೀಗ ಗೆಲುವಿನಿಂದ ನಿಟ್ಟುಸಿರು ಬಿಟ್ಟಿದ್ದಾರೆ. ಜನದ ಮುಖಾಂತರ ಅಥಣಿ ಮತಕ್ಷೇತ್ರದ ಸಮಸ್ತ ಗೌರವಾನ್ವಿತ ಬಾಂಧವರು, ಹಿರಿಯರು, ಅಣ್ಣ ತಮ್ಮಂದಿರು, ತಾಯಂದಿರು, ವಿಶೇಷವಾಗಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು, ಮುಖಂಡರಿಗೆ ನಾನು ಧನ್ಯವಾದಗಳನ್ನು ಹೇಳುವುದರ ಜೊತೆಗೆ ಮುಂದಿನ ದಿನಮಾನಗಳಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಯಡಿಯೂರಪ್ಪಜಿಯವರ ನೇತೃತ್ವದಲ್ಲಿ ಅಥಣಿ ಮತಕ್ಷೇತ್ರದಲ್ಲಿ ಸನ್ಮಾನ್ಯ ಲಕ್ಷ್ಮಣ ಸವದಿ ಅವರು, ನಾವು ಕಾಗವಾಡದ ಶ್ರೀಮಂತ ಪಾಟೀಲ್ ಅವರು ಮೂವರು ಕೂಡಿಕೊಂಡು ಒಕ್ಕಟ್ಟಿನಿಂದ ಅಥಣಿ ತಾಲೂಕಿನ ಅಭಿವೃದ್ಧಿಗಾಗಿ ಶ್ರಮಿಸ್ತೀವಿ ಅನ್ನುವಂಥ ಮಾತನ್ನು ಇನ್ನು ನಿರೀಕ್ಷೆಯಂತೆ ಗೆದ್ದ ಅಭ್ಯರ್ಥಿಗಳೆಲ್ಲ ಸಚಿವ ಸ್ಥಾನ ದೊರೆತರೆ ಅಥಣಿ ಒಂದೇ ತಾಲೂಕಿನಿಂದ ಲಕ್ಷ್ಮಣ ಸವದಿ ಮತ್ತು ಮಹೇಶ್ ಕುಮಟಳ್ಳಿ ಇಬ್ಬರು ಸಚಿವರಾಗಲಿದ್ದಾರೆ. ಆದರೆ ಇದೀಗ ಹೊಸ ಪಕ್ಷದಿಂದ ಜನರಿಗೆ ಹತ್ತಿರವಾಗಲು ಮಹೇಶ್ ಯಾವ ಮಹಿಮೆ ಮಾಡಲಿದ್ದಾರೆ ಕಾದು ನೋಡಬೇಕಾಗಿದೆ. ಒಟ್ಟಿನಲ್ಲಿ ಮೊದಲಿನಿಂದಲೇ ಬಿಜೆಪಿ 8ಕ್ಕೂ ಹೆಚ್ಚು ಸ್ಥಾನಗಳು ಗೆದ್ದರೆ ಮೂಲ ಬಿಜೆಪಿಗೆ ಹಿನ್ನಡೆಯಾಗಿ ಸಚಿವ ಸ್ಥಾನಕ್ಕಾಗಿ ಆಂತರಿಕ ಭಿನ್ನಮತ ಎದುರಾಗುವ ಭೀತಿ ವ್ಯಕ್ತವಾಗುತ್ತಿದ್ದು ಆ ಭೀತಿ ಈಗ ನಿಜವಾಗಿದ್ದು ಉಪಚುನಾವಣೆಯಲ್ಲಿ ಗೆದ್ದು ಅರ್ಹರಾಗಿರುವ ಅನರ್ಹರಿಗೆ 12 ಸಚಿವ ಸ್ಥಾನಗಳನ್ನು ನೀಡಬೇಕಾಗಿ ಬಂದಿದೆ. ಸಿಎಂ ಈ ಪರಿಸ್ಥಿತಿನ ಹೇಗೆ ನಿಭಾಯಿಸ್ತಾರೋ ಎಂಬುದು ಕಾದು ನೋಡಬೇಕಾಗಿದೆ. ಇದಾಗಿದೆ ಯುವತಿ ನ್ಯೂಸ್ ವಿತ್ ಕರ್ನಾಟಕ. ಹೀಗೆ ನೋಡ್ತಾ ಇರಿ.